Hello everyone, welcome back to my channel Manasa's Talks. So ivattu video special enu gotta again nan already maadiro topic bagene but idu boring agirala anta nan ankondidini nanu bitcoin e forex athwa e crypto anta yen trading investments idyo and nanige innond point artha agala when somebody when unknown person antano alla just instagram alli ivaga 100 jana idru saha navu 100 jana jothe kuda navu maatadala correct alva anta adralli yaru random agi ondina text maadi ithara bitcoin alli invest maadidini neevu invest maadi an maatkolli ende takshana hege blind agi believe maadi saavira gatle manina invest maadi bere avr kaigi kottidira ಸೊ ಈ ಪ್ರಾಸೆಸ್ ಅನ್ನೋದು ಹೇಗೆ ವರ್ಕ್ ಆಗ್ತಿದೆ ಯಾಕೆ ಅಷ್ಟು ಈಸಿಯಾಗಿ ಬಿಲೀವ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ ಅಂತಾನೆ ನನಗೆ ಮತ್ತೆ ಇನ್ನೊಂದ್ಸಲ ರ್ಯಾಂಡಮ್ ಆಗಿ ಈ ತರ ಸ್ಕ್ಯಾಮರ್ಸ್ ಮೆಸೇಜ್ ಮಾಡಿದ್ರು ಲೈಕ್ ಯಾರ್ದೋ ಒಬ್ಬ ಪರ್ಸನ್ದು ಅಕೌಂಟ್ ಹ್ಯಾಕ್ ಮಾಡಿ ನನಗೆ ಮೆಸೇಜ್ ಬಂತು ಸೊ ಟೆಕ್ಸ್ಟ್ ಮಾಡೋಣ ಹೇಗೆ ವರ್ಕ್ ಆಗುತ್ತೆ ತಿಳ್ಕೊಳ್ಳೋಣ ಅಂತ ಐ ಸ್ಟಾರ್ಟೆಡ್ ರಿಪ್ಲೈಯಿಂಗ್ ಆಸ್ ಅಮ್ ಇಂಟ್ರೆಸ್ಟೆಡ್ ಸೊ ಸ್ಕ್ರೀನ್ ರೆಕಾರ್ಡ್ನ ನಿಮಗೂ ಶೇರ್ ಮಾಡ್ತಿದ್ದೀನಿ ಒಂದು ಗುಡ್ ಮೆಸೇಜ್ನ ಸ್ಪ್ರೆಡ್ ಮಾಡೋಣ ಅನ್ನೋ ಒಂದು ಇಂಟೆನ್ಷನಿಂದನೇ ಈ ವಿಡಿಯೋ ಈ ಅವತಾರದಲ್ಲಿ ಇದ್ರೂ ಸಹ ಬಟ್ ಸ್ಟಿಲ್ ಮಾಡ್ತಿದ್ದೀನಿ ಆ್ಯಂಡ್ ಒನ್ ಮೋರ್ ಥಿಂಗ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಎನ್ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಟ್ರಲಿ ಅವರು ಮನಿನ ಲೂಟ್ ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಫೈನ್ ಒಂದು ಹೋದ್ರೆ ಇನ್ನೊಂದು ಕ್ರಿಯೇಟ್ ಮಾಡ್ಕೊತೀವಿ ಬಟ್ ಹೌ ಅಬೌಟ್ ಯು ಮನಿ ಸೊ ಎಸ್ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಆ್ಯಂಡ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸೊ ಗಾಯ್ಸ್ ನೀವಿಲ್ಲಿ ನೋಡ್ತಿರೋ ಹಾಗೆ ನನಗೆ ಆ ಫಸ್ಟ್ ಮೆಸೇಜ್ ಅನ್ನೋದು ಸೆಪ್ಟೆಂಬರ್ 14th ಬಂತು ನಾನು ಆಗ ನೋಡಿ ಜಸ್ಟ್ ಇಗ್ನೋರ್ ಮಾಡಿದೆ ಎಗೇನ್ ಸೆಪ್ಟೆಂಬರ್ 15th ಕೂಡ ಸೇಮ್ ಮೆಸೇಜ್ ಬಂತು ಸೊ ಈ ಟೈಮ್ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಮೆಸೇಜ್ ಮಾಡಿ ನೋಡೋಣ ಅಂತ ಮೆಸೇಜ್ ಮಾಡಿದ್ದೀನಿ ಸೊ ಏನು ಮೆಸೇಜಸ್ ಮಾಡಿದ್ದೀನಿ ಅಂತ ನೀವೇ ನೋಡಿ ಟು ಬಿ ಆನ್ ಸೇಫರ್ ಸೈಟ್ ನಾನು ಆ ಪರ್ಸನ್ನ ಮೆನ್ಷನ್ ಮಾಡಿರೋ ಯೂಸರ್ ಐ ಡಿ ಮೇಲೆ ನಾನು ಕ್ಲಿಕ್ ಮಾಡಿಲ್ಲ ಸರ್ಚ್ ಬಾರ್ಗೆ ಬಂದು ಅಲ್ಲೇ ಸರ್ಚ್ ಮಾಡಿ ಆ ಯೂಸರ್ ನೇಮ್ನ ಫೈಂಡ್ ಔಟ್ ಮಾಡಿಕೊಂಡೆ ಆ್ಯಂಡ್ ಇನ್ನೊಂದು ವಿಷಯ ನೀವು ಈ ಅಕೌಂಟ್ನ ಕ್ಲಿಯರಾಗಿ ಅಬ್ಸರ್ವ್ ಮಾಡಿದ್ರೆ ಇದರಲ್ಲಿ ಟೋಟಲ್ ಆಗಿ 21 ಪೋಸ್ಟ್ಸ್ ಇದೆ ಆ್ಯಂಡ್ ಈ ಅಕೌಂಟ್ ಕ್ರಿಯೇಟ್ ಆಗಿರೋದು ಕೂಡ 5th of September ಅಂದರೆ ಇದ್ರ ಪ್ರಕಾರ ಇವರು ಅಕೌಂಟ್ಸ್ನ ತುಂಬ ಕಾಲ ಇಟ್ಕೊಳ್ಳಲ್ಲ ತುಂಬ ಶಾರ್ಟ್ ಪೀರಿಯಡ್ಗೆ ಕ್ರಿಯೇಟ್ ಮಾಡಿಕೊಂಡು ಟಾರ್ಗೆಟ್ಸ್ ಇಟ್ಕೊಂಡು ಇಷ್ಟು ಅಚೀವ್ ಆಗಿದ ತಕ್ಷಣ ಅದನ್ನು ಡಿಸೇಬಲ್ ಮಾಡೋದು ಅಥವಾ ಡೆಲೀಟ್ ಮಾಡೋದು ಮಾಡ್ತಿದ್ದಾರೆ ಸೊ ಈಗ ಈ ಸ್ಕ್ಯಾಮರ್ ಜೊತೆ ಮೆಸೇಜ್ ಮಾಡಿರೋ ಮೆಸೇಜಸ್ನ ನೀವು ನೋಡಿಬಿಡಿ ನೋಡಿದ್ರಿ ಅಲ್ವಾ ನಮಗೆ ಒಂಚೂರು ಇಂಟ್ರೆಸ್ಟ್ ಇದೆ ಅಂತ ಅವ್ರಿಗೆ ಗೊತ್ತಾದರೂ ಸಹ ಅವ್ರ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ನ ನಮಗೆ ಶೇರ್ ಮಾಡಿ ನಮ್ಮನ್ನು ಲೂರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ
ಈ ಪಿಕ್ಚರ್ಸ್ ನೀವು ನಿಜ ಅಂತ ಬಿಲೀವ್ ಮಾಡಬೇಡಿ. ಈ ಪರ್ಸನ್ನೇ ಫೇಕ್ ಅಂದರೆ ಆ ಪಿಕ್ಚರ್ಸ್ ಕೂಡ ಫೇಕ್ ಆಗಿರುತ್ತೆ. ಈಗ ನಾನು ಹ್ಯಾಕರ್ ಜೊತೆ ಲೈವ್ ಆಗಿ ಟೆಕ್ಸ್ಟ್ ಮಾಡಿರೋ ಮೆಸೇಜಸ್ನ ತೋರಿಸ್ತೀನಿ ನೋಡಿ. ಸ್ಕ್ರೀನ್ ಶಾಟ್ಸ್ ಕೂಡ ಪಕ್ಕ ಫೇಕ್ ಇರುತ್ತೆ. ಸೊ ಈ ಬೈ ಮಾಡೋ ಪ್ರಾಸೆಸ್ಗೆ ನಾನು ಸ್ಟಾಪ್ ಮಾಡಿದೆ. ಐ ಡೋಂಟ್ ನೋ ವಾಟ್ ಹ್ಯಾಪನ್ಸ್, ಜಸ್ಟ್ 50 rupees ಕೂಡ ಆಗಿರ್ಬೋದು, ಬಟ್ ಐ ಡೋಂಟ್ ನೋ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ಇನ್ ಕೇಸ್ ಅವರು ಏನಾದರೂ ಡೀಟೇಲ್ಸ್ ಅವ್ರಿಗೆ ಸಿಕ್ಕಿ. ಬಿಕಾಸ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲ ಹಾಕಿದ್ದೀನಿ, ಸೊ ಆ ರೀಸನಿಂದ ಐ ಡಿಡ್ ನಾಟ್ ಯುನೋ ಎಂಟರ್ ಟು ಫರ್ದರ್ ಸ್ಟೆಪ್. ಸೊ ನಾನು ಅಲ್ಲಿಗೆ ಸ್ಟಾಪ್ ಮಾಡಿ ಮತ್ತೆ ಆ ಪರ್ಸನ್ಗೆ ಟೆಕ್ಸ್ಟ್ ಮಾಡಿದೆ. ಸೊ ಈ ಕಾನ್ವರ್ಸೇಷನ್ ಎಲ್ಲ ಏನಂದರೆ ಅವರು ಪ್ರತಿಯೊಂದು ಸ್ಟೆಪ್ಗೂ ಸ್ಕ್ರೀನ್ಶಾಟ್ಸ್ ಸೆಂಡ್ ಮಾಡೋಕ್ಕೆ ಹೇಳ್ತಾರೆ ನಾನು. ಬಟ್ ಅದು ಪ್ಯಾನ್ ಕಾರ್ಡ್ ಹಾಕೋ ರೀಸನಿಂದ ನನ್ನ ಹತ್ರ ಪ್ಯಾನ್ ನಂಬರ್ ಇಲ್ಲ ಅಂತ ಹೇಳ್ತಿದ್ದೀನಿ, ಬಟ್ ಸ್ಟಿಲ್ ಅವರು ಲಾಂಗ್ ವೆರಿಫೈ ಮಾಡ್ಕೋ ಅಂತ ಫೋರ್ಸ್ ಮಾಡ್ತಿದ್ರು.
ಇನ್ನೊಂದು ವಿಷಯ ಗಾಯ್ಸ್, ನನಗೆ ಮದುವೆ ಆಗಿಲ್ಲ, ಐ ಆಮ್ ಜಸ್ಟ್ ಲೈಂಗ್ ವಿತ್ ಹರ್. Again, I'm telling, I'm not married and I don't have any kid.